90% ಜನನ ಇಲ್ಲಿ ಸೈನಿಕರಾಗಿರ್ತಾರೆ. ಬಡವ್ರ ಮಕ್ಕಳ ಪೊಲೀಸರಾಗಿರ್ತಾರೆ, ಅವರ ಸೈನಿಕರಾಗಿರ್ತಾರೆ. ನೀವೇನು ಹೋರಾಟ ಮಾಡಿದ್ರು ಬಡವ್ರ ವಿರುದ್ಧ ಬಡವ್ರು ಬಡದಾಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲೇ ಅದ. ಯಾಕಂದರೆ ಯಾರು ಶ್ರೀಮಂತರ ಮಕ್ಕಳಾಗಿರ್ಬೋದು, ಕಾರ್ಪೊರೇಟ್ಗಳ ಮಕ್ಕಳಾಗಿರ್ಬೋದು, ಯಾರು ಸೈನಿಕ ಹೋಗ್ಬೇಕು ಪೊಲೀಸ್ ಹೋಗ್ಬೇಕು ಅಂತ ಯಾರೂ ಇಲ್ಲ. ಮಾಡಿದ್ರೆ ಎಸ್ ಪಿ ಆಗಿ ಪ್ರಯತ್ನ ಮಾಡ್ತಾರಣ್ಣ, ಅಥವಾ ಮಿನಿಮಮ್ ಪಿ ಎಸ್ ಐ ಆಗಿ ಪ್ರಯತ್ನ ಮಾಡ್ತಾರಣ್ಣ, ತಾವು ಸ್ವತಃ ಮುಂದೆ ನಿಂತು ಹೋರಾಟ ಮಾಡುವಂಥ ಸೈನಿಕ ಆಗಕ್ಕೆ ಅಥವಾ ಪೊಲೀಸ್ ಆಗಕ್ಕೆ ಯಾರೂ ಪ್ರಯತ್ನ ಮಾಡೋದಿಲ್ಲ. ಹೀಗಾಗಿ ಬಡವ್ರ ನಡುಗಿನ ಬಡವರು ಯುದ್ಧದಂಗೆ ಆಗಿಬಿಟ್ಟಿರಿ ಇದು ನಕ್ಸಲಿಸಮ್ ಅಂತಂದ್ರೆ. ನೀವು ಬಡವರಿದ್ದೀರಿ, ಬದುಕೇ ಬಡದಾಡ್ತಾ ಇದ್ದೀರಿ, ಎಲ್ಲರೂ ಸಮಾನತೆ ಬೇಡ್ತಾ ಇದ್ದೀರಿ. ಇಲ್ಲಿ ಬಂದು ಇಲ್ಲಿ ಹೋರಾಟ ಮಾಡಿ ಆರ್ಥಿಕ ಸಮಾನತೆಗೆ ಏನೋ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಇದಲ್ಲ. ಯಾಕಂದರೆ ಇವತ್ತು ಸಿದ್ದರಾಮಯ್ಯರ ಒಂದು ಸರ್ಕಾರ ಏನದಲ್ಲ, ಇದೊಂದು ಸಾಫ್ಟ್ ಕಾರ್ನರ್ ಅದಲ್ಲ ನಕ್ಸಲಿಸಮ್ ಬಗ್ಗೆ ಆಗಿರ್ಬೋದು. ಈ ಬಂದೂಕು ಹಿಡಿದವ್ರಿಗೆ ಅವ್ರು ಬರ್ರಪ್ಪ ನಾವು ಗಾಂಧಿ ನೆಲೆಗಟ್ಟಿನಲ್ಲಿ ಅಂಬೇಡ್ಕರ್ ನೆಲೆಗಟ್ಟಿ ನಿಮ್ಗೆ ನಾವು ಬದುಕು ಕೊಡ್ತೀವಿ ಅಂತೇಳಿ ಕರ್ಕೊಳ್ಳೋಂಥವ್ರು ಇದ್ದಾರೆ. ಯಾಕಪ್ಪ ಇವ್ರ ಜೊತೆ ಅಡ್ಜಸ್ಟ್ ಮಾಡ್ಕೋಬಾರ್ದು, ಬಂದು ಸೇರಬಾರ್ದು. ಎಲ್ಲ ಇದ್ದವರು ಅವ್ರ ಜನನಲ್ಲ, ಇಲ್ಲ ಮತ್ತೆ ಅವ್ರು ಇದ್ದಾರೆ, ಯಾರು ಹಿಡಿದುಕೊಂಡಿದ್ದಾರೆ ಇವರು. ಎಲ್ಲೋ ಕೆಲವು ಅಂದರೆ ದುಷ್ಟ ಸೇರಿರ್ಬೋದಿಲ್ಲ ಅಂತಲ್ಲ, ಬಂಡವಾಳಶಾಹಿಗಳು ಸೇರಿರ್ಬೋದಿಲ್ಲ ಅಂತಲ್ಲ, ಆದರೆ ಅವ್ರನ್ನ ನಾವು ಇಲ್ಲಿ ಇದ್ವಿಪ್ಪ ಅಂದ್ರೆ ಹೋರಾಟ ಮಾಡಿ ಅವ್ರನ್ನ ಹೊರಸಬೋದು, ಮನಸ್ಸು ಗೆಲ್ಲೋಕ್ಕೆ ಸಾಧ್ಯ ಇದೆ. ವ್ಯವಸ್ಥೆಯಲ್ಲಿ ನಾವು ಹೊರದು ತಿನ್ನುವಂಥ ವ್ಯವಸ್ಥೆನೂ ಇಲ್ಲಿ ಬರೋಕ್ಕೆ ಸಾಧ್ಯ ಇದೆ. ಅದೆಲ್ಲ ಬಿಟ್ಟುಕೊಟ್ಟು ಕಾಡಿನಲ್ಲಿ ಓಡಾಡ್ತಾ ಹೋದ್ರೆ ಇವತ್ತು ವಿಕ್ರಮ್ ಸಿಂಗ್ ಆದ ಗತಿ, ನಾಳೆ ಇನ್ನುಳಿದು ಯಾರು ನೆಕ್ಸ್ಟ್ ಆಗಿದ್ದಾರೆ, ಇನ್ನೂ 7-8 ಜನ ಕಾಡಿನಲ್ಲಿ ನಮ್ಮಲ್ಲೇ ಕರ್ನಾಟಕದಲ್ಲೇ, ಅವ್ರಿಗೂ ಅದೇ ಗತಿ ಬರ್ತದೆ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಅಭ್ಯಾಸ ಮಾಡುವಂಥ ವಿಷಯ ಏನಪ್ಪ ಅಂದರೆ, ವಿಕ್ರಮ್ ಗೌಡ ಅಂಥವರು ಇನ್ನುಳಿದ್ರೆ ಯಾರೋ ಇದ್ದರು ಅವರು ಮೊದಲು ವಿಚಾರ ಮಾಡಬೇಕು. ಯಾಕಂತಂದ್ರೆ ಕೇರಳ ಸರ್ಕಾರದ ಮೂಲತಃ ಕಮ್ಯುನಿಸ್ಟ್ ಸರ್ಕಾರದ, ಇವತ್ತು ಅವರು ನಿಮ್ಮ ಪರ ಒಳ್ಳೆಯ ಅಭಿಪ್ರಾಯ ಇದೆ. ಇನ್ನು ಇದು ಕೇರಳ ಸರ್ಕಾರ, ಇನ್ನು ಕರ್ನಾಟಕ ಸರ್ಕಾರದಲ್ಲಿ ಅಂತ ಸಿದ್ದರಾಮಯ್ಯನವರು ಅವರು ಹಿಂದುಳಿದ ಜನಾಂಗದ ಮೇಲೆ ಬಂದಂಥವ್ರು ಇದ್ದಾರೆ, ಅವ್ರಿಗೂ ನಿಮ್ಮ ಬಗ್ಗೆ ಕೆನಕರ ಕಾಳಜಿ ಅದ. ಅದಕ್ಕೆ ಈ ಪುನರ್ವಸತಿ ಬಂದ ಬಂಜಗಿರಿ ಅವ್ರ ಜೊತೆಗೆ ಇನ್ನುಳಿದವ್ರು ಕೂಡಿದಾರೆ ಅದ್ರಾಗ, ಅವ್ರ ಜೊತೆಗೆ ನೀವು ಭೇಟಿ ಹಾಕ್ಕೊಂಡ ನಿಮ್ಮ ಸಮಸ್ಯೆನ ಹೇಳ್ಕೊಂಡು ಶರಣಾಗತಿ ಆದರೆ ಶರಣಾಗತಿ ಅಂತಲ್ಲ, ಬಂದು ಕುಡ್ಕೊಡ್ರಿ, ನೀವು ಶರಣಾಗತಿ ನಿಮ್ಗೆ ಅಪ್ಪ ಅನ್ನಿಸ್ಬೋದು, ಆದರೆ ಹಿಡಿದು ಹಾದಿ ಏನಂದ್ರೆ ಅದು ತಪ್ಪದು. ಇವತ್ತು ವಿಕ್ರಮಗೌಡಗು ಇದ್ದಿದ್ದು ಬಂದಿದ್ದು, ಹಿಂದೆ ಸಾಕ್ಯತ ರಾಜನಿಗೆ ಬಂದಿದ್ದು, ಇನ್ನು ಮುಂದೆ ಅದು ಹಿಂಗೆ ಬರ್ಗದು ಹೋಗುವಂಥದ್ದು. ಇನ್ನು 7-8 ಜನರದ್ದು ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ? ಕೋಟ್ಯಾವಧಿ ಜನ ಇದ್ದಾರೆ ಕರ್ನಾಟಕದಲ್ಲಿ, 7 ಕೋಟಿ 6-7 ಕೋಟಿ ಇದ್ದಾರೆ, ಇಡೀ ದೇಶದಲ್ಲಿ 1-42-45 ಕೋಟಿ ಜನ ಹಾಕಲಿಕ್ಕೆ ಹತ್ತಿದ್ದಾರೆ. ಇವನ್ನೆಲ್ಲರೂ ಏನು ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇದೆ? ಇನ್ನು ಒಳಗೆ ಬಂದು ತಿರಿ ಹೇಳಿ ಎಜುಕೇಷನ್ ಅಂತ ಎಲ್ಲರೂ ಕೋಟೇಷನ್ ಮಾಡಿದರೆ ಅವ್ರು ಬದಲಾಗ್ಬೋದು, ಬದಲಾಗ್ತಾರೆ ಇಲ್ಲಂತಲ್ಲ. ಯಾಕಂದ್ರೆ ಶಿಕ್ಷಣ ಇದು ದೊಡ್ಡದು ಏನೂ ಇಲ್ಲ, ಅದನ್ನ ಅಂಬೇಡ್ಕರ್ ಅವ್ರ ಮೇಲೆ ಒತ್ತು ಹೇಳ್ತಿದ್ರು, ಎಲ್ಲರಿಗೂ ಫ್ರೀ ಶಿಕ್ಷಣ ಬೇಕು, ಶಿಕ್ಷಣ ಬೇಕು, ಶಿಕ್ಷಣ ಒಂದು ಅದು ಆರೋಗ್ಯ ಈ ಎರಡು ಕೊಡಬೇಕು ನಾವು ಸರ್ಕಾರ ಇದ್ದಿದ್ದು ಅಂತ ಬೇಡ್ಕೊಳ್ತಾ ಇದ್ರು, ಹೇಳ್ತಾ ಇದ್ರು. ಅದನ್ನು ಅದರಿಂದಾಗಿ ಏನಪ್ಪ, ಇವೆರಡು ಇರೋದ್ರಿಂದ ಸಹಜವಾಗಿನ ಬಡವಾದ ಸಹ ಬದುಕ್ಬೋದು ಅಂತ. ಯಾಕೆ ದುಡಿಯೋಕ್ಕೆ ಸಾಧ್ಯ ಇರ್ತದೆ, ಎಷ್ಟೋ ಪೇಮೆಂಟ್ ಬೀಳ ನಮಗೆ ಮುಂಜಾನೆ ಸಾಯಂಕಾಲ ದುಡ್ಡದಪ್ಪ ಅಂದ್ರೆ ಆರೋಗ್ಯ ಮತ್ತು ಜೊತೆಗೆ ಬದುಕೋದಷ್ಟು ಅನ್ನ ಹುಟ್ಟುವಂಥ ಒಂದು ಅರ್ಥ ವ್ಯವಸ್ಥೆ ಸಮಾನತೆ ಆಗ್ತಪ್ಪ ಅಂತಂದ್ರೆ ಯಾರು ಬುದ್ಧಿವಂತರದಲ್ಲಿ ಹೆಚ್ಚು ಗಳಿಸ್ತಾರೆ, ದಾಂಡಿದ್ದಾರೆ ದುಡಿತಾರೆ, ಕಡೆಗೆ ದುಡಿದ್ರು ಪ್ರಿನ್ಸಿಪಲ್ ಸಿಗುವಂಥ ಒಂದು ವ್ಯವಸ್ಥೆ ಇಲ್ಲ ಇಲ್ಲ ಅಂತಲ್ಲ. ಅದನ್ನು ವಿಕ್ರಮ್ ನಮ್ಮ ಏನಪ್ಪ ಅಂದ್ರೆ ವಿಕ್ರಮ್ನಂಥವ್ರು, ವಿಕ್ರಮ್ ಗೌಡ್ರಂಥವ್ರು, ಜೊತೆಗೆ ಇನ್ನುಳಿದ ನಮ್ಮ ಸಾಕೇತ್ ರಾಜನ್ ಅಂತವ್ರು ಆಗಿರ್ಬೋದು, ಮತ್ತವರು ಆಗಿರ್ಬೋದು, ಏನು ಈಗಾಗಲೇ ಗುಂಡು ಹೊಡಿಕೊಂಡು ಸತ್ತು ಹೋಗಿದ್ದಾರೆ, ಇವರೆಲ್ಲರ